ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಸರ್ಕಾರದ ಯೋಜನೆಗಳ ಅನುಷ್ಠಾನ ವಿಳಂಬ ಎನ್ನುವ ಮಾತಿದೆ. ಇದಕ್ಕೆ ಉದಾಹರಣೆ ಎಂಬಂತೆ ಮಹದೇವಪುರ ಕ್ಷೇತ್ರ ವ್ಯಾಪ್ತಿಯ ಅಂಬೇಡ್ಕರ್ ಭವನ 12 ವರ್ಷವಾದರೂ ನಿರ್ಮಾಣವಾಗಿಲ್ಲ. ಈ ಕುರಿತು ಒಂದು ವರದಿ. ಬೆಂಗಳೂರು ನಗರದ ವೈಟ್ಫೀಲ್ಡ್ ಸಮೀಪದ ಮಹದೇವಪುರ ಗ್ರಾಮದ ಸರ್ವೆ ನಂಬರ್ 180ರಲ್ಲಿ ಸುಮಾರು 2.5 ಎಕರೆ ಸರ್ಕಾರಿ ಜಮೀನಿದ್ದು ಅಂಬೇಡ್ಕರ್ ಭವನ ಸೇರಿದಂತೆ ವಿವಿಧ ಇಲಾಖೆಗಳ ಕಚೇರಿಗಳನ್ನು ತೆರೆಯುವ ಉದ್ದೇಶದಿಂದ ಕಾಮಗಾರಿ ಆರಂಭಗೊಂಡಿದ್ದರೂ ಇಷ್ಟು ವರ್ಷ ಕಳೆದರೂ ಪೂರ್ಣಗೊಂಡಿಲ್ಲದಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅಲ್ಲದೆ ಪಾಲಿಕೆ ಅಧಿಕಾರಿಗಳು ಹಾಗೂ ಬಿಡಿಎ ಅಧಿಕಾರಿಗಳು ತಮಗೆ ಏನೂ ತಿಳಿದಿಲ್ಲವೆಂಬಂತೆ ವರ್ತಿಸುತ್ತಿದ್ದಾರೆ ಎಂದು ಡಿಎಸ್ಎಸ್ ರಾಜ್ಯ ಸಂಘಟನಾ ಪರಿವರ್ತನವಾದದ ಎಂಆರ್ ವೆಂಕಟೇಶ್ ಆರೋಪಿಸುತ್ತಾರೆ. ಅಂತೇಳಿ ನಾನು ಡಿ ಎಸ್ ಎಸ್ಸು ರಾಜ್ಯ ಸಂಘಟನಾ ಸಂಚಾಲಕರು ಪರಿವರ್ತನವಾದ ಏನು ಕೇರ್ಪುರಂ ಕ್ಷೇತ್ರದಲ್ಲಿ ಯಡಿಯೂರಪ್ಪನವರು ಮೊದಲನೇದಾಗಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೇರ್ಪುರಂ ಮಾದೇಪುರ ಒಂದು ಗ್ರಾಮದಲ್ಲಿ ಅಲ್ಲಿ 2.5 ಎಕರೆ ಜಾಗವನ್ನು ಅಂಬೇಡ್ಕರ್ ಭವನಕ್ಕೆ ಆಗಿತ್ತು. ಆ ಭವನದಲ್ಲಿ ಟೋಟಲಿ 13 ಕೋಟಿ ಕಾಸನ್ನು ಕೂಡ ಬಿಡುಗಡೆ ಆಗಿತ್ತು. ಅದರಲ್ಲಿ ಸುಮಾರು 8 ಕೋಟಿ ರಿಲೀಸ್ ಮಾಡಿದ್ದಾರೆ, ಅದರಲ್ಲಿ 6 ಕೋಟಿ ಖರ್ಚು ಮಾಡಿದ್ದಾರೆ. ಆ ಖರ್ಚು ಮಾಡಿದಿರೋ ಪ್ರಕಾರ ಅಲ್ಲಿ ಏನೂ ಕೂಡ ಕೆಲಸ ಆಗಿಲ್ಲ. ಅದು ಇದುವರೆಗೂ ಕೂಡ ಸುಮಾರು 2008 ಮತ್ತು 2009 ಆ ಒಂದು ಇದರ ವರ್ಷದಲ್ಲಿ ಆಗಿದೆ. ಆಗಿದ್ರೂ ಕೂಡ ಇಷ್ಟು ವರ್ಷಗಳಾಗಿರೋ 10ರಿಂದ 11 ವರ್ಷ ಆಗಿದೆ. ಆಗಿ ಅದು ಸುಮಾರು ಕೋಟಿಗಳು ವೇಸ್ಟ್ ಆಗಿದೆ. ಅದನ್ನು ಅಂಬೇಡ್ಕರ್ ಭವನ ಇದುವರೆಗೂ ಕೂಡ ಅದನ್ನು ಒಂದು ಮುಕ್ತಾಯ ಮಾಡುವಂಥದ್ದಕ್ಕೆ ಮಾಡಲೇ ಇಲ್ಲ. ಸುಮಾರು ಕಾಸುಗಳನ್ನ ಅಲ್ಲಿ ಅನ್ಯಾಯದ ರೀತಿಯಲ್ಲಿ ಇದು ಮಾಡಿದ್ದಾರೆ ಮತ್ತು ಅದನ್ನು ತನಿಖೆ ಆಗಬೇಕು ಅನ್ನೋಂಥದ್ದನ್ನು ಕೂಡ ಸುಮಾರು ನಮ್ಮ ಸಂಘಟನೆಗಳವರು ಅದಕ್ಕೆ ಅಪ್ಲಿಕೇಶನ್ಗಳು ಕೂಡ ಕೊಟ್ಟಿದ್ದಾರೆ. ಅವರು ಅರುಣ್ ಅನ್ನೋಂಥವರು ಲೋಕಾಯುಕ್ತಕ್ಕೂ ಕೂಡ ಹೋಗಿದ್ದಾನೆ, ಇದು ತನಿಖೆ ಆಗಬೇಕು, ಇದು 6 ಕೋಟಿ ಖರ್ಚು ಮಾಡಿರೋಂಥದ್ದಿಲ್ಲ. ಯಾಕೆಂದರೆ 6 ಕೋಟಿ ಖರ್ಚು ಮಾಡಿರೋದಕ್ಕೆ ಅಲ್ಲಿ ಕೆಲಸನೇ ನಡೆದಿಲ್ಲ. ಸುಮಾರು ಬೇರೆ ಪಿಲ್ಲರ್ಗಳು ಮಾತ್ರ ನಿಂತ್ಕೊಂಡಿದೆ ಮತ್ತು ಆ ರೀತಿ ಕೆಲಸ ಮಾಡಿದೆ. ಪಕ್ಕದಲ್ಲಿ ಒಂದು ಹೈಟೆಕ್ ಆದಂಥ ಒಂದು ಶಾಲೆಯನ್ನು ಕರ್ತಾ ಇದ್ದಾರೆ. ಅದೇ ರೀತಿಯಾಗಿ ಆ ಪಕ್ಕದಲ್ಲಿ ಕೂಡ ಬಂಡೆ ಇರುವಂಥದ್ದು, ನೀರು ಇರುವಂಥದ್ದು, ಕಸ ಇರುವಂಥದ್ದು ಎಲ್ಲವನ್ನೂ ಇದೆ. ಆದರೆ ಶಾಲೆಯನ್ನು ಕಟ್ಟುವಾಗ ಅಟ್ಲೀಸ್ಟ್ ಅದನ್ನು ಕೂಡ ಸಾರ್ವಜನಿಕರಿಗೆ ಮುಕ್ತವಾಗಿ ಆ ಮಕ್ಕಳಿಗೆ ಪ್ರಾಬ್ಲಮ್ ಆಗದಿರಂಗೆ ಅಲ್ಲಿ ಮೀನು ಹಿಡಿಯುವಂಥದ್ದು, ಅಂದರೆ ಕಸ ತಂದು ಅಲ್ಲೇ ಹಾಕ್ತಾ ಇರೋಂಥದ್ದು, ಈ ರೀತಿ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಅದನ್ನು ಸರ್ಕಾರ ಗಮನಿಸಬೇಕು. ಗಮನಿಸಿ ಆ ಶಾಲೆ ಕಟ್ಟೋದ್ರ ಜೊತೆಗೆ ಶಾಲೆ ಕಟ್ಟೋದ್ರ ಸುತ್ತಮುತ್ತಲು ಇರುವಂಥ ಜಾಗವನ್ನು ಸ್ವಚ್ಛಗೊಳಿಸಿ ಅದನ್ನು ಮಣ್ಣನ್ನು ತುಂಬಿ ಅಲ್ಲಿ ಗ್ರೌಂಡು ಅಥವಾ ಆ ಮಾದರಿ ಮಾಡಿಲ್ಲ ಅಂತೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಅಪಾಯ ಆಗುತ್ತೆ. ಅದು ಕೆಲವೊಂದು ಉದಾಹರಣೆಗಳು ಕೂಡ ಅಲ್ಲಿ ನಡೆದಿರುವಂಥದ್ದಿದೆ. ಅದಕ್ಕೆ ಕೂಡಲೇ ಈ ಸರ್ಕಾರ ಬಾಬಾ ಸಾಹೇಬರ ಬಗ್ಗೆ ಅವ್ರಿಗೇನಾದರೂ ಕಾಳಜಿ ಇರೋದೇ ಆಗಿದ್ದರೆ ಯಡಿಯೂರಪ್ಪನವರು ಮತ್ತು ಸಮಾಜ ಕಲ್ಯಾಣ ಸಚಿವರು ಮತ್ತು ಇದೇ ಕ್ಷೇತ್ರದ ಶಾಸಕರಾದಂಥ ಬೈತಿ ಬಸವರಾಜ್ ಅವರು ಮತ್ತು ಅವರ ಸಚಿವರು ಕೂಡ ಆಗಿದ್ದಾರೆ, ಕೂಡಲೇ ಅವರು ಈ ಒಂದು ಅಂಬೇಡ್ಕರ್ ಭವನವನ್ನು ಸಂಪೂರ್ಣವಾಗಿ ಅದನ್ನು ಏನು ಮಾಡೋದ್ರ ಜೊತೆಗೆ ಸಂಪೂರ್ಣವಾಗಿ ಅದನ್ನು ಕಟ್ಟಿ ಸಾರ್ವಜನಿಕರಿಗೆ ಅದನ್ನು ಉಪಯೋಗ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲಾಂದರೆ ಈ ನಿಟ್ಟಿನಲ್ಲಿ ಇದೇ ರೀತಿ ಮುಂದುವರೆದ್ರೆ ನಾವು ಸರ್ಕಾರ ಮತ್ತು ಆ ಒಂದು ವಿಚಾರದಲ್ಲಿ ಹೋರಾಟವನ್ನು ನಾವು ಹಮ್ಮಿಕೊಳ್ತೀವಿ ಅಂತೇಳಿ ನಾನು ಈ ಮೂಲಕ ನಾನು ಆಗ್ರಹಿಸ್ತಾ ಇದ್ದೀನಿ. ಈ ಅಂಬೇಡ್ಕರ್ ಭವನಕ್ಕೆ ಅಡಿಗಲ್ಲು ಹಾಕಿದ್ದು ಈ ಮೊದಲು 2008ರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿದ್ದಾಗ ಹಾಗೂ ಮಾಜಿ ಶಾಸಕ ನಂದೀಶ್ ರೆಡ್ಡಿಯವರು. ಅಂತೆಯೇ ಸುಮಾರು 13 ಕೋಟಿಗೂ ಹೆಚ್ಚು ಅನುದಾನವನ್ನು ಕೊಟ್ಟರು. ಆದರೆ ಗುತ್ತಿಗೆ ಪಡೆದವರು ಕೇವಲ ಬಿಡುಗಡೆಯಾದ 8 ಕೋಟಿ ರೂಪಾಯಿ ಅನುದಾನ ಹಣವನ್ನು ಪಡೆದು ಕೆಲಸ ಮಾಡದೆ ಸುಮ್ಮನಾಗಿದ್ದಾರೆ. ಸತತ 3 ತಿಂಗಳು ಕಾಮಗಾರಿ ವೇಗವಾಗಿ ನಡೆದಿದೆ. ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಪಿಲ್ಲರ್ಗಳನ್ನು ಹಾಕಿದ್ದಾರೆ. ತದನಂತರ ಕಾಮಗಾರಿ ನನೆಗುದಿಗೆ ಬಿದ್ದಿದೆ. ಈ ಭವನದ ಪಕ್ಕದಲ್ಲೇ ಸರ್ಕಾರಿ ಶಾಲೆ ನಿರ್ಮಾಣವಾಗುತ್ತಿದೆ. ಶಾಲೆ ಆರಂಭದೊಳಗೆ ಈ ಭವನದ ಕಾಮಗಾರಿ ಅಂತ್ಯಗೊಳ್ಳದಿದ್ದರೆ ಮಕ್ಕಳಿಗೆ ತೊಂದರೆಯಾಗುವುದಂತೂ ಕಟ್ಟಿಟ್ಟ ಬುತ್ತಿ. ಹೀಗೆ ನಿರ್ಲಕ್ಷ್ಯ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ವೆಂಕಟೇಶ್ ಎಚ್ಚರಿಸಿದ್ದಾರೆ. ಒಟ್ಟಾರೆ ಸಾರ್ವಜನಿಕರ ಉಪಯೋಗಕ್ಕಾಗಿ ಅನೇಕ ಸಮುದಾಯ ಭವನಗಳು ಸೇರಿದಂತೆ ಅಂಡರ್ಪಾಸ್ಗಳನ್ನು ನಿರ್ಮಿಸುವ ಉದ್ದೇಶದಿಂದ ಕೋಟ್ಯಂತರ ರೂಪಾಯಿಗಳನ್ನು ಬಿಡುಗಡೆ ಮಾಡುತ್ತಾರೆ. ಆದರೆ ಕಾಮಗಾರಿಗಳು ಆರಂಭಗೊಂಡು ಕುಂಟುತ್ತಾ ಸಾಗುತ್ತಿವೆ. ಅಂಬೇಡ್ಕರ್ ಭವನ ಇನ್ನಾದರೂ ಪೂರ್ಣಗೊಂಡು ಸಾರ್ವಜನಿಕರ ಅನುಕೂಲಕ್ಕೆ ಸಿಗುವುದೇ ಎಂದು ಕಾದು ನೋಡಬೇಕಿದೆ.